ಮೈದಾನದ ಗೇಟ್ ಬಿದ್ದು ಮಗು ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಬಿಬಿಎಂಪಿ ನಿರ್ಲಕ್ಷ್ಯದಿಂದಲೇ ಈ ಬಾಲಕ ಸಾವನ್ನಪ್ಪಿದ್ನ ಅನ್ನುವಂತಹ ಪ್ರಶ್ನೆ ಮೇಲ್ನೋಟಕ್ಕೆ ಹೌದು ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವಂತಹ ಆಟದ ಮೈದಾನ, ಆಟ ಆಡೋದಿಕ್ಕಂತ ಮಗು ಹೋಗಿರುತ್ತೆ, ಆಟ ಆಡುವಾಗ ಗೇಟ್ ಬಿದ್ದು ಬಾಲಕ ಸಾವನ್ನಪ್ಪಿದ್ದಾನೆ, ಕಳಪೆ ಕಾಮಗಾರಿಯಿಂದಲೇ ಈ ದುರಂತ ಆಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮೊದಲೇ ಹೇಳಿದ್ರು ಕೂಡ ಬಿಬಿಎಂಪಿ ಎಚ್ಚೆತ್ತುಕೊಂಡಿಲ್ಲ, ಬಿಬಿಎಂಪಿ ಅಧಿಕಾರಿಗಳೇ ಕಾರಣ ಅಂತ ಆಕ್ರೋಶವನ್ನ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. 6 ತಿಂಗಳ ಹಿಂದೆಯೇ ಗೇಟ್ ದುರಸ್ತಿಗೆ ಸೂಚಿಸಲಾಗಿತ್ತು, ಆಗ ದುರಸ್ತಿ ಮಾಡದಿದ್ರೆ ಬಹುಶಃ ಇಂಥ ಘಟನೆ ನಡೀತಾ ಇರಲಿಲ್ಲ, ಎಚ್ಚೆತ್ತುಕೊಂಡಿದ್ದಿದ್ರೆ ಇವತ್ತು ಬಾಲಕನ ಪ್ರಾಣ ಉಳಿತಾ ಇತ್ತು. ಬಿಬಿಎಂಪಿಯ ಈ ನಿರ್ಲಕ್ಷ್ಯ ಇದೆಯಲ್ಲ, ಇದರ ಬಗ್ಗೆ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಗು ಆಟ ಆಡೋದಕ್ಕಂತ ಹೋಗಿತ್ತು, ಆಟ ಆಡೋದಕ್ಕಂತ ಹೋದಂತ ಸಂದರ್ಭದಲ್ಲಿ ಆ ಗೇಟ್, ಮೈದಾನದ ಗೇಟ್ ಏನಿದೆ ಆ ಗೇಟ್ ಬಿದ್ದು ಸಾವನ್ನಪ್ಪಿರೋದು 4 ವರ್ಷದ ಹಿಂದೆ ಆಗಿರುವಂಥ ಗೇಟ್. 4 ವರ್ಷದ ಹಿಂದೆ ಆಗಿರುವಂಥ ಗೇಟ್ ಬೀಳೋದಕ್ಕೆ ಹೇಗೆ ಸಾಧ್ಯ, ಕಳಪೆ ಕಾಮಗಾರಿಯೇ ಕಾರಣ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. 6 ತಿಂಗಳ ಹಿಂದೆ ಈ ಗೇಟ್ ಸರಿ ಇಲ್ಲ, ಕಳಪೆ ಕಾಮಗಾರಿ ಅನ್ನುವಂಥ ದೂರನ್ನು ಕೊಟ್ಟಿದ್ರು ಕೂಡ ಬಿಬಿಎಂಪಿಗೆ, ಬಿಬಿಎಂಪಿ ಯಾವುದೇ ತಲೆ ಕೆಡಿಸ್ಕೊಂಡಿಲ್ಲ, ಅದನ್ನು ಸರಿ ಮಾಡುವಂಥ ರಿಪೇರಿ ಮಾಡುವಂಥ ಕೆಲಸಕ್ಕೂ ಕೂಡ ಹೋಗಿಲ್ಲ. ಈ ಕಾರಣದಿಂದಲೇ ಬಾಲಕ ಸಾವನ್ನಪ್ಪಿದ್ದಾನೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಸಂಗತಿ ಏನು ಅಂತ ಹೇಳಿದ್ರೆ, ಈ ಪಾರ್ಕಿನ ಗೇಟ್ನ ಬಹಳ ಒಂದು ಲೂಸ್ ಆಗಿ ಇತ್ತು. ನನ್ನ ಮಗನೂ ಸಹ ಆಟ ಆಡೋದಕ್ಕೆ ಹೋಗ್ಬೇಕಾದ್ರೆ ಸುಮಾರು ಸತಿ ನನಗೆ ಕಂಪ್ಲೇಂಟ್ ಮಾಡ್ತಿದ್ದ, ಅಮ್ಮ ಗೇಟ್ ಲೂಸ್ ಆಗಿದೆ ಅಂತ. ಸೊ ನಾನೊಂದು 6 ತಿಂಗಳ ಹಿಂದೆನೆ ವಾರ್ಡ್ ಇಂಜಿನಿಯರ್ ಅವರಿಗೆ ನಾನು ಇದ್ರ ಬಗ್ಗೆನೂ ಸಹ ಮೌಖಿಕವಾಗಿ ಒಂದು ಫೋನ್ ಮುಖಾಂತರ ಅವರಿಗೆ ಹೇಳಿದ್ದೆ, ಆ ಗೇಟ್ ಲೂಸ್ ಇದೆ ದಯವಿಟ್ಟು ಗಮನಿಸಿ. ಅದೊಂದೇ ಅಲ್ಲ, ಅಲ್ಲಿರುವಂತ ವಾರ್ಡ್ ಇದು ವೆಲ್ಫೇರ್ ಅಸೋಸಿಯೇಷನ್ ಮೆಂಬರ್ಸ್ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಅಷ್ಟು ಕೊಟ್ಟರೂ ಸಹ ಇವತ್ತು ಬಿಬಿಎಂಪಿ ಅವರು ಬಹಳ ನಿರ್ಲಕ್ಷ್ಯವಾಗಿ ಬೇಜವಾಬ್ದಾರಿತನದಿಂದ ಅದನ್ನ ಮೇಂಟೆನೆನ್ಸ್ ಮಾಡಿಲ್ಲ. ಬಹಳ ಬೇಸರದ ಸಂಗತಿ, ಇವತ್ತೊಂದು ಮಗುವಿನ ಜೀವ ಹೋಗಿದೆ. ನಾನು ಒಂದು ತಾಯಿಯಾಗಿ ನನ್ನ ಮಗನೂ ಸಹ ದಿನ ಅಲ್ಲಿ ಆಟ ಆಡ್ಲಿಕ್ಕೆ ಹೋಗ್ತಾನೆ, ಇವತ್ತು ಹೆಂಗಿರ್ತಿತ್ತು ಸ್ಥಿತಿ ಅಂತ ನಾನು ಸಹ ಹೇಳೋದಿಕ್ಕಾಗಲ್ಲ. ಈ ಒಂದು ಸಾವಿಗೆ ಕಂಪ್ಲೀಟ್ ಆಗಿ ಬಿಬಿಎಂಪಿಯ ಇಂಜಿನಿಯರ್ಗಳು ಮತ್ತೆ ಅಲ್ಲಿರುವಂತಹ ಕಾಂಟ್ರಾಕ್ಟರ್ಗಳು ನೇರ ಹೊಣೆ ಹೊತ್ತಬೇಕು. ಮತ್ತೆ ಇದೆಲ್ಲವೂ ಸಹ ಈಗ ಒಂದು ಕಾರ್ಪೊರೇಟರ್ ನ ಒಂದು ಅವಧಿ ಇಲ್ಲದೆ ಇರೋ ಕಾರಣ ಬಿಎಂಎಲ್ಎ ಅವರು ಇದ್ರ ಗಮನಿಸಬೇಕಾಗಿತ್ತು, ಅವರು ಸಹ ಗಮನಿಸಿಲ್ಲ ಅನ್ನೋದು ಬಹಳ ನಿಜವಾಗ್ಲೂ ವಿಷಾದಕರ ಸಂಗತಿ. ಆದ್ರೆ ಇವತ್ತು ಆ ಮಗುವಿನ ಸಾವಿಗೆ ಯಾರು ನ್ಯಾಯ ಕೊಡ್ತಾರೆ ಅನ್ನೋದು ನಾವೆಲ್ಲರೂ ಸಹ ಗಮನಿಸ್ಬೇಕು. ದಯವಿಟ್ಟು ಆ ಮಗುವಿನ ಸಾವಿಗೆ ನ್ಯಾಯ ಒದಗಿಸ್ಲೇಬೇಕು ಅನ್ನೋದು ನಮ್ಮ ಆಶಯ. ಧನ್ಯವಾದ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಗೇಟ್ ಬಿದ್ದು ಮಗು ಸಾವನ್ನಪ್ಪಿದೆ, ಕಾರಣ ಯಾರು, ಜವಾಬ್ದಾರಿ ಯಾರು ಈಗ ಇದಕ್ಕೆ ಅನ್ನುವಂತ ಪ್ರಶ್ನೆ ಕಾಡ್ತಾ ಇರೋದು. ಬಿಬಿಎಂಪಿಯ ನಿರ್ಲಕ್ಷ್ಯವೇ ಕಾರಣ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಸುಷ್ಮಿತಾ. ಎಸ್ ಅಶ್ವಿನಿ, ಬಿಬಿಎಂಪಿ ಗ್ರೌಂಡ್ನ ಗೇಟ್ ಬಿದ್ದು ನಿನ್ನೆ 4 ಗಂಟೆ ಸುಮಾರಿಗೆ 10 ವರ್ಷದ ನಿರಂಜನ್ ಅನ್ನುವಂತಹ ಬಾಲಕ ಸಾವನ್ನಪ್ಪಿದ್ದಾನೆ. ಸದ್ಯ ಆ ಒಂದು ಘಟನೆ ನಡೆದ ಸ್ಥಳದಲ್ಲಿ ನಾನಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದು ಮಲ್ಲೇಶ್ವರಂನಲ್ಲಿರುವಂತಹ ರಾಜಶಂಕರ ಆಟದ ಮೈದಾನ. ಈ ಒಂದು ಆಟದ ಮೈದಾನಕ್ಕೆ ಸುಮಾರು 4 ಗಂಟೆ ಸುಮಾರಿಗೆ ನಿರಂಜನ್ ಆಟ ಆಡಲಿಕ್ಕೆ ಬರ್ತಾನೆ. ಆ ಒಂದು ಸಂದರ್ಭದಲ್ಲಿ ಗೇಟನ್ನು ತೆಗೆದಾಗ ಆ ಗೇಟ್ ಅಂದರೆ ಮುರಿದು ಬೀಳುತ್ತೆ, ಆತನ ಮೇಲೆ ಮುರಿದು ಬಿದ್ದ ತಕ್ಷಣವೇ ತೀವ್ರವಾಗಿ ಪೆಟ್ಟಾಗುತ್ತೆ. ಆತನನ್ನು ಕೂಡಲೇ ಕೆ ಸಿ ಜನರಲ್ ಆಸ್ಪತ್ರೆಗೂ ಕೂಡ ಸೇರಿಸಲಾಗುತ್ತೆ. ಅದೇ ತೀವ್ರವಾದ ರಕ್ತಸ್ರಾವ ಆದ ಕಾರಣ ಏನೋ ಆತ ಸಾವನ್ನಪ್ತಾನೆ. ನೀವು ನೋಡ್ತಾ ಇರ್ಬೋದು ಆ ಒಂದು ಜಾಗ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿ. ಹಾಗೆ ಪ್ರಮುಖವಾಗಿ ಈ ಒಂದು ಗೇಟ್ನ ಭಾಗ ಯಾವ ರೀತಿಯಲ್ಲಿ ಅಂದರೆ ಅಲ್ಲಿ ಏನು ಬಿಬಿಎಂಪಿಯ ನಿರ್ಲಕ್ಷ್ಯವೇ ಇದಕ್ಕೆ ಎದ್ದು ಕಾಣಿಸುವಂಥದ್ದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಬಿಬಿಎಂಪಿಯ ನಿರ್ಲಕ್ಷ್ಯಕ್ಕೆ ಸಾಕಷ್ಟು ಸಾವುಗಳಾಗಿದೆ. ಮರ ಬಿದ್ದು ಸಾಕಷ್ಟು ಜನ ಸಾವನ್ನಪ್ಪಿದರೆ, ರಸ್ತೆ ಗುಂಡಿಗೆ ಸಾಕಷ್ಟು ವಾಹನ ಸವಾರರು ಸಾವನ್ನಪ್ಪಿದ್ದಾರೆ. ಈಗ ಬಿಬಿಎಂಪಿಯ ಆಟದ ಮೈದಾನವೂ ಕೂಡ ಡೇಂಜರ್ ಆಗಿ ಪರಿಣಮಿಸಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಸದ್ಯ ಅಂದರೆ ಆ ಒಂದು ಲಾಕ್ ಕಳಿಸಿ ಬಿದ್ದಿರೋದ್ರಿಂದ ಅಂದರೆ ಆ ಒಂದು ಗೇಟ್ ಸುಮಾರು 10 ಅಡಿ ಉದ್ದದ ಗೇಟ್ ಆತನ ತಲೆ ಮೇಲೆ ಬಿದ್ದ ಕಾರಣ ತೀವ್ರವಾಗಿ ಆತನಿಗೆ ರಕ್ತಸ್ರಾವ ಆಯಿತು. ಸೊ ಹೀಗಾಗಿ ಆತ ಅಂದರೆ ಆಸ್ಪತ್ರೆಗೆ ಸೇರಿಸಿದ್ರು ಕೂಡ ಆತನನ್ನು ಉಳಿಸ್ಲಿಕ್ಕೆ ಆಗಿಲ್ಲ. ಇದು ಕೇವಲ ಒಂದು ಗೇಟ್ ಭಾಗ ಅಷ್ಟೇ ಅಲ್ಲದೆ ಏನು ಪಾರ್ಕ್ನ ಮತ್ತೊಂದು ಏನು ಗೇಟ್ ಇದೆ ಆ ಒಂದು ಗೇಟ್ ಕೂಡ ಅದರ ಭಾಗನೂ ಕೂಡ ತುಕ್ಕಿಡ್ದಿರೋದನ್ನು ಕೂಡ ನೀವು ನೋಡ್ಬೋದು. ಅಂದರೆ ಆ ಒಂದು ಗೇಟ್ ಮೇಲ್ಭಾಗ ಎಲ್ಲವೂ ಕೂಡ ಸಂಪೂರ್ಣವಾಗಿ ತುಕ್ಕಿಡ್ದಿರೋದನ್ನು ಕೂಡ ಗಮನಿಸ್ಬೋದು. ಅಂದರೆ ಈ ಒಂದು ಗೇಟ್ ಕೂಡ ಡೇಂಜರ್ ಪರಿಸ್ಥಿತಿಯಲ್ಲಿದೆ. ಅಂದರೆ ಈ ಒಂದು ಗೇಟ್ ಹಾಳಾಗಿದೆ ಅಂತೇಳಿ ಸಾಕಷ್ಟು ಬಾರಿ ಇಲ್ಲಿರುವಂತಹ ಸಾರ್ವಜನಿಕರು
ದೂರನ್ನ ಕೊಟ್ಟಿದ್ರು BBMP ಅಧಿಕಾರಿಗಳಿಗೆ. ಇಲ್ಲಿರುವಂತಹ ಸಾರ್ವಜನಿಕರಾಗಿರಬಹುದು, ಪೋಷಕರು, ಅಂದ್ರೆ ಮಕ್ಕಳು ಹೋಗಿ ಹೋಗಿ ಅಪ್ಪ ಅಮ್ಮಂದಿರಿಗೆ ಹೇಳ್ತಾ ಇದ್ರು ಗೇಟ್ ತುಂಬಾ ಲೂಸ್ ಇದೆ ಅಂತ ಹೇಳಿ. ಪೋಷಕರು ಕೂಡ ಈ ಒಂದು ಗೇಟ್ಗಳು ಹಾಳಾಗಿದೆ ಅಂತ ಹೇಳಿ BBMPಗೆ ಹಾಗೆ ಸ್ಥಳೀಯ ನಾಯಕರಿಗೆ ದೂರನ್ನ ಕೊಟ್ಟಿದ್ರು. ಆದರೂ ಕೂಡ BBMP ಅಧಿಕಾರಿಗಳು ಯಾವುದೇ ರೀತಿ ಬಂದು ಇಲ್ಲಿ ಗೇಟ್ ಅನ್ನ ದುರಸ್ತಿ ಮಾಡದೇ ಇರೋದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಈ ಒಂದು ಏನು ಗ್ರೌಂಡ್ ಇದೆ, ಈ ಒಂದು ಗ್ರೌಂಡಿಗೆ ಸುಮಾರು 3-4 ಬಾರಿ ಟೆಂಡರ್ ಕೂಡ ಆಗಿದೆ ಅಂತ ಹೇಳಿ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಅಂದರೆ ಆರೋಪ ಆಗಿ ಹಣ ಬಿಡುಗಡೆ ಆಗಿದ್ರೂ ಕೂಡ ಯಾವುದೇ ರೀತಿಯಲ್ಲಿ ಏನು ಒಂದು ರೀತಿಯಲ್ಲಿ ಸೇಫ್ಟಿ ಮೆಷರ್ ಆಗಲಿ ಅಥವಾ ಇನ್ನಿತರ ಕಾರ್ಯಗಳಾಗಲಿ ಯಾವುದೂ ಕೂಡ ಆಗಿಲ್ಲ. ನೀವು ನೋಡ್ತಾ ಇರ್ಬೋದು, ಅಂದರೆ ಕೇವಲ ಆ ಒಂದು ಗೇಟ್ ಅಷ್ಟೇ ಅಲ್ಲದೆ ಅದು ಸುತ್ತಮುತ್ತ ಹಾಕಿರುವಂತಹ ಫೆನ್ಸು ಎಲ್ಲವೂ ಕೂಡ ಹಾಳಾಗಿರುವಂಥದ್ದು. ಹಾಗಾದರೆ ಬಿಡುಗಡೆ ಆಗಿದ್ದಂತಹ ಹಣ ಎಲ್ಲೋಯ್ತು? ಹಾಗಾದರೆ BBMPಗೆ ಇಷ್ಟೊಂದು ನಿರ್ಲಕ್ಷಣ, ಸುಮ್ಮನೆ ಬೇಕಾಬಿಟ್ಟಿ ಟೆಂಡರ್ಗಳನ್ನ ಕರೆಯುವಂಥದ್ದು, ಹಣವನ್ನು ಬಿಡುಗಡೆ ಮಾಡುವಂಥದ್ದು, ಆ ಒಂದು ಹಣಗಳು ಬಿಡುಗಡೆ ಆದರೂ ಕೂಡ ಯಾವುದೇ ರೀತಿ ದುರಸ್ತಿ ಮಾಡದೇ ಇರುವಂಥದ್ದು ನಿಜಕ್ಕೂ ಕೂಡ BBMPಯ ನಿರ್ಲಕ್ಷ್ಯವನ್ನು ಎತ್ತಿ ತೋರಿಸುತ್ತೆ. ಸದ್ಯ ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಗೇಟೇ ನಿನ್ನೆ ಆ ಬಾಲಕನ ತಲೆ ಮೇಲೆ ಬಿದ್ದಿದ್ದು. ಆ ಒಂದು ಗೇಟ್ ನೋಡ್ಬೋದು, ಅಂದರೆ ತುಂಬ ಎತ್ತರವಾದಂತಹ ಗೇಟು, ಹಾಗೆ ಸಂಪೂರ್ಣವಾಗಿ ಕಬ್ಬಿಣದ ಗೇಟ್ ಆಗಿರೋದ್ರಿಂದ ಆತನ ತಲೆ ಮೇಲೆ ಬಿದ್ದ ತಕ್ಷಣ ತೀವ್ರವಾಗಿ ರಕ್ತಸ್ರಾವ ಆಗಿದೆ. ಅಂದರೆ ಸಂಪೂರ್ಣವಾಗಿ ಆ ಲಾಕೆ ಕಟ್ಟಾಗಿ ಬಂದಿರೋದು. ಅಂದರೆ ನೀವು ಮೇಲ್ಭಾಗದಲ್ಲಿ ನೋಡ್ಬೋದು ಎಷ್ಟರ ಮಟ್ಟಿಗೆ ಆ ಗೇಟ್ ತುಕ್ಕಿಡ್ದಿದೆ ಅಂತ ಹೇಳಿ. ಹಾಗಾದರೆ BBMP ತನ್ನ ನಿರ್ಲಕ್ಷ್ಯಕ್ಕೆ ಎಷ್ಟು ಸಾವುಗಳನ್ನ ಪಡ್ಕೊಳ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಕೂಡಲೇ ಅಂದರೆ BBMP ಇದ್ರ ಬಗ್ಗೆ ಎಲ್ಲ ಗಮನ ವಹಿಸ್ಬೇಕಾಗತ್ತೆ. ಒಂದು ಕಡೆ ಮರಗಳು ಬಿದ್ದು ಸಾರ್ವಜನಿಕರು ಸಾವನ್ನಪ್ಪುತ್ತಿದ್ರೆ, ಮತ್ತೊಂದು ಕಡೆ ಪಾರ್ಕ್ಗಳು ಕೂಡ ಸೇಫ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಅಶ್ವಿನಿ, ಓಕೆ ಸುಷ್ಮಿತಾ, ಥ್ಯಾಂಕ್ ಯು ಡೀಟೇಲ್ಸ್.